ನಾವಿವತ್ತು ಸೋಲಾರ್ ನೆಟ್ ಮೀಟ್ರಿಂಗ್ ಬಿಲ್ ಯಾವ ತರ ರೀಡ್ ಮಾಡ್ಬೇಕು ಅಥವಾ ಯಾವ ತರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಇಲ್ಲಿ ನಿಮಗೆ ಕಸ್ಟಮರ್ ಇಂಟ್ರೊಡಕ್ಷನ್ ಬರ್ತದೆ, ಅಂದ್ರೆ ನಿಮ್ದು ಆಧಾರ್ ನಂಬರ್ ಏನು, ಆಮೇಲೆ ನಿಮ್ಮ ಅಕೌಂಟ್ ಐ ಡಿ ಏನು, ಆಮೇಲೆ ಅಡ್ರೆಸ್ಸು, ಈ ತರ ಎಲ್ಲ ಡೀಟೇಲ್ಸ್ ಇರ್ತದೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ನಿಮ್ ಸ್ಯಾಂಕ್ಷನ್ ಲೋಡ್. ಇವಾಗ 5 kW ಇವ್ರ ಸ್ಯಾಂಕ್ಷನ್ ಲೋಡ್ ಇದೆ, ಆಮೇಲೆ 3.24 kW ಸೋಲಾರ್ ರೂಫ್ ಟಾಪ್ ಹಾಕಿದ್ದಾರೆ. ಅದಾದ್ಮೇಲೆ ಇದು ಯಾವ ಮಂತ್ ಬಿಲ್ ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ ಏನಂತ ಇದೆ, ಇದು ಮಾರ್ಚ್ ಇಂದ ಏಪ್ರಿಲ್ ವರೆಗೆ ಬಿಲ್ಲು. ಮಾರ್ಚ್ ಇಂದ ಏಪ್ರಿಲ್ ವರೆಗೆ ಅವ್ರು ಎಷ್ಟು ಜನರೇಷನ್ ಮಾಡಿದ್ದಾರೆ ಏನು, ಅದೆಲ್ಲ ಟೋಟಲ್ ಡೀಟೇಲ್ಸ್ ಇದೇ ಬಿಲ್ಲಲ್ಲಿ ಇರ್ತದೆ. ಸೊ ಫಸ್ಟ್ ಆಫ್ ಆಲ್, ಸೋಲಾರ್ ನೆಟ್ ಮೀಟ್ರಿಂಗ್ ಅಲ್ಲಿ ಫಸ್ಟ್ ಬರೋದು ಸೋಲಾರ್ ಜನರೇಷನ್. ಸೋಲಾರ್ ಜನರೇಷನ್ ಲೆಫ್ಟ್ ಇಲ್ಲಿಗೆ ಇಲ್ಲಿ ಕೊಡ್ತಾರೆ, ಸೋಲಾರ್ ಜನರೇಷನ್ ಮೀಟರ್ ಅಂತ ನೋಡಿ. ಇಲ್ಲಿ SRTPV ಮೀಟರ್ ಸೀರಿಯಲ್ ನಂಬರ್ ಅಂತ ಕೊಟ್ಟಿರಲ್ಲ, ಇದು SRTPV ಮೀಟರ್, ಅಂದ್ರೆ ಸೋಲಾರ್ ರೂಫ್ ಟಾಪ್ ಮೀಟರ್. ಇಲ್ಲಿ ಏನಾಗ್ತದೆ, ಸೋಲಾರ್ ಜನರೇಷನ್ ಬಂದಿರೋದು ಇಲ್ಲಿ ರೆಕಾರ್ಡ್ ಆಗಿ ಇಲ್ಲಿಂದ ನಿಮ್ಮ ಮನೆ ಲೋಡ್ ಹೋಗ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಪ್ರೀವಿಯಸ್ ರೀಡಿಂಗ್, ಅಂದ್ರೆ ಲಾಸ್ಟ್ ಮಂತ್ ರೀಡಿಂಗ್ ಏನಿತ್ತು, ಲಾಸ್ಟ್ ಮಂತ್ ಅಲ್ಲಿ 13,833 ಯುನಿಟ್ ಆಗಿತ್ತು. ಬಟ್ ಈ ಮಂತ್ ಪ್ರೀವಿಯಸ್ ರೀಡಿಂಗ್ ಅಂತ ಅಂದ್ರೆ ಪ್ರೆಸೆಂಟ್ ರೀಡಿಂಗ ಅಂತಂದ್ರೆ ಲಾಸ್ಟ್ ಡೇ ಆಫ್ ದಿ ಮಂತ್ ಎಷ್ಟು ರೀಡಿಂಗ್ ಆಗಿದೆ, 14,204 ಯುನಿಟ್. ಸೊ ಇವಾಗ ನಾವು ಪ್ರೀವಿಯಸ್ ರೀಡಿಂಗ್ ಮತ್ತೆ ಪ್ರೆಸೆಂಟ್ ರೀಡಿಂಗ್ನ ಮೈನಸ್ ಮಾಡಿದಾಗ ನಮ್ಗೆ ಸಿಗೋದು 371. ಇಟ್ ಮೀನ್ಸ್ 371 ಯುನಿಟ್ ನಾವು ಸೋಲಾರಿಂದ ಪ್ರೊಡಕ್ಷನ್ ಮಾಡಿದ್ದೀವಿ. ಸೊ ಸೋಲಾರಿಂದ ಪ್ರೊಡಕ್ಷನ್ ಮಾಡಿದ್ಮೇಲೆ ಸ್ವಲ್ಪ ಎನರ್ಜಿ ನಾವು ಯೂಸ್ ಮಾಡಿರ್ತೇವೆ ಡೇ ಟೈಮಲ್ಲಿ. ಜನರೇಷನ್ ಆಗಿರೋದು ಫಸ್ಟ್ ಮನೆಗೆ ಬರ್ತದೆ, ಆಮೇಲೆ ಗ್ರಿಡ್ಗೆ ಹೋಗ್ತದೆ. ಇದು ಸೋಲಾರ್ ನೆಟ್ ಮೀಟ್ರಿಂಗ್ ಕಾನ್ಸೆಪ್ಟ್, ಕರೆಕ್ಟಾ? ಇವಾಗ ಫಸ್ಟ್ ನೋಡ್ಕೋಬೇಕಾಗಿದ್ದು ನಾವು ಸೋಲಾರ್ ಇಂದ ಎಷ್ಟು ನಾವು ಯೂಸ್ ಮಾಡಿದ್ದೀವಿ, ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ. ಸೊ ಅದು ಎಲ್ಲಿ ಬರೋದು, ಇಲ್ಲಿ. ಇದು ಬೈ ಡೈರೆಕ್ಷನಲ್ ಮೀಟರ್ ರೀಡಿಂಗ್. ಸೊ ಈ ಸೀರಿಯಲ್ ನಂಬರ್ ಇದೆಯಲ್ಲ, ಇದು ಬೈ ಡೈರೆಕ್ಷನಲ್ ಮೀಟರ್ ಸೀರಿಯಲ್ ನಂಬರು. ಇದು ಫಸ್ಟ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಇಂಪೋರ್ಟ್, ಇನ್ನೊಂದರಲ್ಲಿ ಎಕ್ಸ್ಪೋರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಅಲ್ಲಿ ಎಷ್ಟು 371 ಯೂನಿಟ್ಸ್ ಜನರೇಷನ್ ಮಾಡಿದ್ವಾ, ಅದರಿಂದ ಸೇಮ್ ಇದು ಹಂಗೆ ಪ್ರೀವಿಯಸ್ ಮಂತ್ ರೀಡಿಂಗು ಪ್ರೆಸೆಂಟ್ ಮಂತ್ ರೀಡಿಂಗು. ಸೊ ಇದೆರಡು ಮೈನಸ್ ಮಾಡಿದಾಗ ಎಷ್ಟು ಬಂದಿದೆ, 341 ಯೂನಿಟ್ ಬಂದಿದೆ. ಸೊ ಇಟ್ ಮೀನ್ಸ್ 371 ಯೂನಿಟ್ ನೀವು ಪ್ರೊಡಕ್ಷನ್ ಮಾಡಿದ್ರಿ, ಅದರಲ್ಲಿ 341 ಯೂನಿಟ್ ನೀವು ಎಕ್ಸ್ಪೋರ್ಟ್ ಮಾಡಿದ್ರ. ಸೊ ಅಂದರೆ ಎಷ್ಟು, ಒಂದು 30 ಯೂನಿಟ್ ನೀವು ಏನು ಮಾಡಿದ್ರೆ ಡೇ ಟೈಮಲ್ಲಿ ಸೆಲ್ಫ್ ಕನ್ಸಂಪ್ಷನ್ ಮಾಡಿದ್ರ. ಓಕೆ, ಅದಾದಮೇಲೆ ನೆಕ್ಸ್ಟ್ ಇಂಪೋರ್ಟ್, ಅಂದರೆ ನೈಟ್ ಟೈಮಲ್ಲಿ ನಿಮ್ಮ ಸೋಲಾರ್ ಜನರೇಷನ್ ಇರಲ್ವಾ, ಏನೂ ಇರಲ್ಲ, ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಇಂಪೋರ್ಟ್ ಕೂಡ ಮಾಡ್ಕೋತೀವಿ ಎನರ್ಜಿನ. ಅವಾಗ ಎಷ್ಟು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ನೋಡೋಣ. ಸೊ ಇದು ಸೇಮ್ ಹಾಗೆ ಪ್ರೀವಿಯಸ್ ಮಂತ್ ರೀಡಿಂಗು ಪ್ರೆಸೆಂಟ್ ಮಂತ್ ರೀಡಿಂಗ್ ಎರಡು ಮೈನಸ್ ಮಾಡಿದಾಗ 137 ಯೂನಿಟ್ ನೀವು ಏನು ಮಾಡಿದ್ರ ನೈಟ್ ಟೈಮಲ್ಲಿ ಅಥವಾ ನಾನ್ ಸೋಲಾರ್ ಜನರೇಷನ್ ಟೈಮಲ್ಲಿ ಏನು ಮಾಡಿದ್ರ ಯುಟಿಲೈಸ್ ಮಾಡಿದ್ರ. ಇವಾಗ ನೆಟ್ ನೆಟ್ ಅಂದ್ರೆ ನೀವು ಎಷ್ಟು ಜಾಸ್ತಿ ಎಕ್ಸ್ಪೋರ್ಟ್ ಮಾಡಿದರೆ ಇಂಪೋರ್ಟ್ ಮಾಡಿದ್ರ. ಸೊ ಇಲ್ಲಿ ನೀವು ಈ ಬೇಸಿಕ್ ರೀಡಿಂಗ್, ಇದು ಏನಂದ್ರೆ ಇದು ಎಕ್ಸ್ಪೋರ್ಟಾ, ಇದು ಇಂಪೋರ್ಟು. ಎಕ್ಸ್ಪೋರ್ಟ್ ಜಾಸ್ತಿ ಇದೆ, ಇಟ್ ಮೀನ್ಸ್ ಯು ಎಕ್ಸ್ಪೋರ್ಟೆಡ್ ಮೋರ್ ಎನರ್ಜಿನ. ಸೊ ಎಕ್ಸ್ಪೋರ್ಟೆಡ್ ಎನರ್ಜಿ ಮೈನಸ್ ಇಂಪೋರ್ಟೆಡ್ ಎನರ್ಜಿ ಎರಡೂ ಮೈನಸ್ ಮಾಡಿದಾಗ ನೀವು ಎಷ್ಟು ನೆಟ್ ಎಕ್ಸ್ಪೋರ್ಟ್ ಮಾಡಿದ್ರ ಅಂತ ಗೊತ್ತಾಗ್ತದೆ. ಸೊ 341 ಮೈನಸ್ 137 ಮಾಡಿದಾಗ 204 ಯೂನಿಟ್ ನೀವು ಏನಿತ್ತು ಮೈನಸ್ ಅಲ್ಲಿ ಬಂತು. ಇಟ್ ಮೀನ್ಸ್ ಇಟ್ಸ್ ಎಕ್ಸ್ಪೋರ್ಟೆಡ್ ಮೋರ್ ಎನರ್ಜಿ ಅಂತ. 204 ಯೂನಿಟ್ ನಾವು KB ಅವ್ರಿಗೆ ಎಕ್ಸ್ಟ್ರಾ ಎನರ್ಜಿ ಕೊಟ್ಟಿದ್ದೀವಿ. ಇಲ್ಲಿ ನಾವು ಅಂದ್ರೆ 204 ಯೂನಿಟ್ಗೆ KB ಅವ್ರು ನಮಗೆ ಒಂದು ಅಮೌಂಟ್ ಪೇ ಮಾಡಬೇಕು, ಆ ಅಮೌಂಟು ಇಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಲ್ಲಿ ಬಂದಾಗ ಕಾಸ್ಟ್ ಆಫ್ ಪರ್ಚೇಸ್, ಅಂದ್ರೆ PPA ಅಗ್ರಿಮೆಂಟ್ ಸೈನ್ ಮಾಡಿರ್ತೇವಲ್ಲ, ಅದು PPA ಅಗ್ರಿಮೆಂಟ್ ಇಲ್ಲಿ ಈ ಪರ್ಟಿಕ್ಯುಲರ್ ಕಸ್ಟಮರ್ ಏನಾಗಿದೆ ಅಂದ್ರೆ 4.02 rupees ಇದೆ. ಸೊ ಅವ್ರು ಜನರೇಷನ್ ಮಾಡಿರೋದು ಎಕ್ಸ್ಟ್ರಾ ಎನರ್ಜಿ ಎಕ್ಸ್ಪೋರ್ಟ್ ಮಾಡಿರೋದು 204 ಯೂನಿಟ್, ಅದನ್ನ 4.02 rupees ಇಂದ ಮಲ್ಟಿಪ್ಲೈ ಮಾಡಿದ್ರೆ 820 rupees ಬರ್ತದೆ. 820 rupees ಕಸ್ಟಮರ್ ಅರ್ನ್ ಮಾಡಿದ್ದಾರೆ. ಅಗೇನ್ ಇಟ್ಸ್ ಅರ್ನಿಂಗ್, ಇದು ಒಂದು ಪಾರ್ಟ್ ಆಯ್ತಾ. ನೆಕ್ಸ್ಟ್ ಅಲ್ಲಿ ನೀವು ಎನರ್ಜಿ ಯೂಸ್ ಮಾಡಿ ಬಿಡಿ ಏನೇ ಮಾಡಿ, ಯು ನೀಡ್ ಟು ಪೇ ಮಿನಿಮಮ್ ಫಿಕ್ಸ್ಡ್ ಚಾರ್ಜಸ್, ಕರೆಕ್ಟಾ? ಸೊ ಫಿಕ್ಸ್ಡ್ ಚಾರ್ಜಸ್, ಈಗ 5 kW ಸ್ಯಾಂಕ್ಷನ್ ಲೋಡ್ ಇದೆ ಅವ್ರದ್ದು, 5 kW 110 rupees ಪರ್ ಕಿಲೋವ್ಯಾಟ್ ಲೆಕ್ಕ ಹಾಕಿದ್ರೆ 550 rupees ಫಿಕ್ಸ್ ಚಾರ್ಜಸ್ ಆಯಿತು. ಸೊ ಫಿಕ್ಸ್ ಚಾರ್ಜಸ್ ಏನಾಯಿತು, 550 rupees ಕ್ಲೈಂಟ್ ಅಂದರೆ ಕನ್ಸ್ಯೂಮರು ಗೌರ್ಮೆಂಟಿಗೆ ಕಟ್ಟಬೇಕು, ಇಟ್ ಮೀನ್ಸ್ ಬೆಸ್ಕಾಮಿಗೆ ಕಟ್ಟಬೇಕು. MD ಪೆನಾಲಿಟಿ, ಸೊ ಅವ್ರದ್ದು ಇಲ್ಲಿ MD ಏನು ಅಂದರೆ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಏನು ಕ್ರಾಸ್ ಆಗಿಲ್ಲ, ಸೊ ಹಂಗಾಗಿ ಏನು ಪೆನಾಲಿಟಿ ಇಲ್ಲ. ಸೊ ಆ್ಯಸ್ ಯೂಶ್ವಲ್ ನಿಮ್ಮದು ಫಿಕ್ಸ್ ಚಾರ್ಜಸ್ ಮಾತ್ರ ಇಲ್ಲಿ ಬಂದಿದೆ. ಇದು ಬಿಟ್ಟು
ಎನರ್ಜಿ ಏನಾದ್ರು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಎಕ್ಸಸ್ ಎನರ್ಜಿ ಇಲ್ಲ, ಯಾಕಂದ್ರೆ ಇವ್ರ ಕನ್ಸಂಪ್ಷನ್ ಕಡಿಮೆ ಇದ್ದು ಎಕ್ಸ್ಪೋರ್ಟ್ ಜಾಸ್ತಿ ಇದೆ, ಹಂಗಾಗಿ ಜೀರೋ ಜೀರೋ ಇಂಪೋರ್ಟ್ ಆಗಿದೆ. ಇಟ್ ಮೀನ್ಸ್ ಇವರೇನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದೇನು ನಮ್ಮ ಕ್ಯಾಲ್ಕುಲೇಷನ್ ಬೇಕಿಲ್ಲ. ನೆಕ್ಸ್ಟ್ ಬರೋದು ಟ್ಯಾಕ್ಸಸ್. ಇನ್ ಕೇಸ್ ನೀವು ಇಂಪೋರ್ಟ್ ಮಾಡ್ಕೊಂಡಿದ್ರೆ ನೀವು ಇಲ್ಲಿ ಪೇ ಮಾಡಬೇಕಾಗಿತ್ತು ಅಮೌಂಟ್, ಆ ಅಮೌಂಟ್ ಮೇಲೆ ಟ್ಯಾಕ್ಸ್ ಬರ್ತಾಯಿತ್ತು. ಸೊ ಟ್ಯಾಕ್ಸಸ್ ಎಲ್ಲ ಸೇವ್ ಆಯ್ತು ನಿಮ್ಗೆ ಇಲ್ಲಿ. ನೆಕ್ಸ್ಟ್ ಬರೋದು ಇದು ಇನ್ ಕೇಸ್ ಏನರ್ಜಿ ಇಂಪೋರ್ಟ್ ಮಾಡ್ಕೊಂಡಿದ್ರೆ ಪ್ಲಸ್ ನೀವು ಫಿಕ್ಸ್ಡ್ ಚಾರ್ಜ್ ಅದೆಲ್ಲ ಸೇರಿಸಿ ಟೋಟಲ್ ನೀವು ಬೆಸ್ಕಾಮ್ಗೆ ಎಷ್ಟು ಪೇ ಮಾಡಬೇಕು ಅಂತ ಹೇಳಿ ಕೊಡ್ತಾರೆ. ಸೊ ನಮ್ದು ಯಾವುದು ಎನರ್ಜಿ ಇಂಪೋರ್ಟ್ ಮಾಡ್ಕೊಳ್ಳಿಲ್ಲ, ಹಾಗಾಗಿ ನಮ್ದು ಬರೀ 550 ರೂಪಾಯಿ ಮಾತ್ರ ಇಂಪೋರ್ಟ್ ಚಾರ್ಜಸ್ ಆಗ್ತದೆ. ಆಫ್ಟರ್ ದ್ಯಾಟ್ ನೆಟ್ ಅಮೌಂಟ್ ಟು ಬಿ ಪೇಡ್ ಬೈ ಕನ್ಸ್ಯೂಮರ್, 550 ರೂಪಾಯಿ ಕನ್ಸ್ಯೂಮರ್ ಗೌರ್ಮೆಂಟಿಗೆ ಕಟ್ಟಬೇಕು. ಆದರೆ ಆಲ್ರೆಡಿ ಅವ್ರ ಅರ್ನಿಂಗ್ ಇದೆ ಇಲ್ಲಿ ಎಷ್ಟು, 820 ರೂಪೀಸ್. 820 ಮೈನಸ್ 550 ಮಾಡಿದಾಗ ಬೆಸ್ಕಾಮ್ ಅವರೇ ಯಾರಿಗೆ ಕೊಡಬೇಕು, ಕನ್ಸ್ಯೂಮರ್ ಕೊಡಬೇಕು. ಸೊ ಕನ್ಸ್ಯೂಮರ್ ಎಷ್ಟು ಅಮೌಂಟ್ ಸಿಗ್ತದೆ ಅವಾಗ, 270 ರೂಪೀಸ್ ಬೆಸ್ಕಾಮ್ ಅವರು ಕನ್ಸ್ಯೂಮರ್ ಕೊಡ್ತಾರೆ. ಇಟ್ ಮೀನ್ಸ್ ಈ ಕನ್ಸ್ಯೂಮರ್ ಬೆಸ್ಕಾಮ್ ಅವ್ರಿಗೆ ಏನು ಕೊಟ್ಟ ಅವಶ್ಯಕತೆ ಇಲ್ಲ, ಬೆಸ್ಕಾಮ್ ಅವರೇ ಕನ್ಸ್ಯೂಮರ್ ಕೊಡಬೇಕು. ಸೊ ಈ ಥರ ಬಿಲ್ ರೀಡಿಂಗ್ ಮಾಡ್ಬೋದು ನೀವು. ಬೇಸಿಕ್ ಒಂದು ಜಸ್ಟ್ ಬ್ರೀಫ್ ಮಾಡಿಬಿಡ್ತೀನಿ. ಫಸ್ಟ್ಲಿ ಕಸ್ಟಮರ್ ಇಂಟ್ರೊಡಕ್ಷನ್ ಇರ್ತದೆ, ಅದಾದಮೇಲೆ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಈ ಕಡೆಗೆ ನಿಮ್ಮ ಸೋಲಾರ್ ಜನರೇಷನ್ ಎಷ್ಟಂತ ಇರ್ತದೆ, ಅದಾದಮೇಲೆ ಇಲ್ಲಿ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ರೀಡಿಂಗ್ಸ್ ಇರ್ತದೆ. ಇಂಪೋರ್ಟ್ ಜಾಸ್ತಿ ಆದರೆ ನೀವು ಕೊಡಬೇಕು, ಎಕ್ಸ್ಪೋರ್ಟ್ ಜಾಸ್ತಿ ಆದರೆ ಗೌರ್ಮೆಂಟ್ ನಿಮ್ಗೆ ಕೊಡ್ತದೆ. ಅದಾದಮೇಲೆ ಈ ಟ್ಯಾರಿಫ್ ರೇಟಲ್ಲಿ ಕೊಟ್ಟಿರ್ತಾರೆ ಎಷ್ಟು ಎಷ್ಟು ರುಪೀಸ್ಗೆ PP ಅಗ್ರಿಮೆಂಟ್ ಸೈನ್ ಆಗಿದೆ ಅಂತ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನಿಮ್ಮದು ಕಮರ್ಷಿಯಲ್ ಪಾರ್ಟ್ ಇದು, ಇಲ್ಲಿಂದ ಇಲ್ಲಿವರೆಗೂ ಫುಲ್ ಕಮರ್ಷಿಯಲ್ ಪಾರ್ಟ್, ಟಿಲ್ ಇಲ್ಲಿವರೆಗೂ ಫುಲ್ ಕಮರ್ಷಿಯಲ್ ಪಾರ್ಟ್. ಇಲ್ಲಾಂದರೆ ಫಿಕ್ಸ್ಡ್ ಚಾರ್ಜಸ್ಸು, ಇನ್ ಕೇಸ್ ನೀವು ಎನರ್ಜಿ ಇಂಪೋರ್ಟ್ ಮಾಡ್ಕೊಂಡು ಎನರ್ಜಿ ಚಾರ್ಜಸ್ಸು, ದೆನ್ ಟ್ಯಾಕ್ಸು, ಆಮೇಲೆ MD ಪೆನಾಲ್ಟಿ ಅದೆಲ್ಲ ಸೇರಿಸಿ ನಿಮಗೆ ಟೋಟಲ್ ಅಮೌಂಟ್ ಇಲ್ಲಿ ಕೊಟ್ಟಿರ್ತಾರೆ. ಇದು ನೆಕ್ಸ್ಟ್ ಅಂದರೆ ನೀವು ಏನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಏನು ಅಮೌಂಟ್ ಬಂದಿಲ್ಲ ಅದು ಮೈನಸ್ ನಿಮ್ಮ ಚಾರ್ಜಸ್ ಮಾಡ್ತಾರೆ, ಮೈನಸ್ ಮಾಡಿ ಎಷ್ಟು ಗೌರ್ಮೆಂಟ್ ನಿಮ್ಗೆ ಕೊಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ದ ಬ್ರೀಫ್ ಆಫ್ ನೆಟ್ ಮೀಟಿಂಗ್ ಬಿಲ್.